Hi viewers, welcome to Karunada Kairuchi Creations. Hi viewers, nanivattu ondalga sapnalli vade recipe na maadta idini. Tumba chenagirutte, aarogyakku saha tumbane olledu. Memory power gantu ondalga sappu tumbane olledu. Ondalga sappalli sakashtu adigegalannu maadabahudu. Nanu adralli vade recipe na torustaa idini. Tumba crispy crispy aagi tumba chenagi bandide. ಹಾಗೆ ಅಷ್ಟೇ ರುಚಿಯಾಗಿನೂ ಸಹ ಇರುತ್ತೆ, ಈಸಿಯಾಗಿನೂ ಸಹ ಮಾಡ್ಕೋಬಹುದು. ನಾನಿವತ್ತು ಮಾಡ್ತಾ ಇರೋದು ಒಂದೆಲ್ಗ ಸೊಪ್ಪಿನಲ್ಲಿ ಮಸಾಲ ವಡೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಹಿಡಿಯಾಗಷ್ಟು ಒಂದೆಲ್ಗ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲ ಐಟಮ್ ತೊಗೊಂಡಿದ್ದೀನಿ. ಒಂದಿಂಚು ಶುಂಠಿ, ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ, ಒಂದು ಅರ್ಧ ಚಮಚ ಸೋಂಪು, ಹಾಗೆ ಅರ್ಧ ಚಮಚ ಜೀರಿಗೆ, ಮೂರು ಒಣಮೆಣಸಿನ್ಕಾಯಿ, ಒಂದಿಂಚು ಚಕ್ಕೆ, ಹಾಗೆ ಕಾಳುಮೆಣಸು ಕಾಲು ಚಮಚ, ನಾಲ್ಕು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಒಣಮೆಣಸಿನ್ಕಾಯಿ, ಕಾಳುಮೆಣಸು, ಜೀರಿಗೆ, ಸೋಂಪು ಹಾಗೂ ಚಕ್ಕೆ ಎಲ್ಲದನ್ನು ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೊಳ್ದೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಜಾರ್ಗೆ ನಾನಿಲ್ಲಿ ಒಂದಿಂಚು ಶುಂಠಿ, ನಾಲ್ಕು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡು ನಾನು ನೀರು ಹಾಕ್ಕೊಳ್ದೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಗ್ರೈಂಡ್ ಆದರೆ ಸಾಕು. ನಾನೀಗ ಕಡಲೆಬೇಳೆನ ಎರಡರಿಂದ ಮೂರವರು ಒಂದು ಸ್ಮಾಲ್ ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ. ನೀರನ್ನ ಸಂಪೂರ್ಣವಾಗಿ ಸೋಸಿ ಇಟ್ಕೋಬೇಕಾಗತ್ತೆ. ಕಡಲೆಬೇಳೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಕಡಲೆಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಆಗ ಸರಿಯಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರನ್ನು ಉಪಯೋಗಿಸ್ಕೋಬೇಡಿ, ಹಾಗೆ ಗ್ರೈಂಡ್ ಮಾಡಿ. ನಾನೀಗ ಇದನ್ನ ಒಂದು ಬೌಲ್ಗೆ ತೆಗೆದುಕೊಳ್ತೀನಿ, ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇದೇ ಥರ ನೀವು ತರಿ ತರಿಯಾಗಿ ನೀರು ಯೂಸ್ ಮಾಡ್ಕೊಳ್ದಿರಾನೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೆರಡರಿಂದ ಮೂರು ಸಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಫೈನ್ ಪೇಸ್ಟ್ ಏನೂ ಮಾಡೋದು ಬೇಕಾಗಿಲ್ಲ, ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಇದೇ ಥರ ಎಲ್ಲದನ್ನೂ ಸಹ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ವಡೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಕಡಲೆಬೇಳೆನ ಎರಡರಿಂದ ಮೂರವರು ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಕ್ವಾಂಟಿಟಿನೂ ಸಹ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಂದೆಲ್ಗ ಸೊಪ್ಪಿನಲ್ಲಿ ನಾನು ಪಲಾವ್ ಸಹ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡಿಲ್ಲ ಅಂದರೆ ನೋಡಿ. ಒಂದೆಲ್ಗ ಸೊಪ್ಪಿನ ಪಲಾವ್ ಸಹ ತುಂಬ ರುಚಿಯಾಗಿರುತ್ತೆ. ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಇರಬೇಕು. ಇದಕ್ಕೆ ನಾನು ಸಣ್ಣದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಒಂದೆಲ್ಗ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೆಲ್ಗ ಅಥವಾ ತಿಮಿರೆ ಸೊಪ್ಪು ಅಂತಲೂ ಸಹ ಕರೀತಾರೆ, ಬ್ರಾಹ್ಮಿ ಎಲೆ ಅಂತಲೂ ಸಹ ಕರೀತಾರೆ. ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಾದ ಹಾಗೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ. ನಾನಿಲ್ಲಿ ಮುಕ್ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ದಪ್ಪ ಚಮಚದಲ್ಲಿ ಮೂರು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದೆಲ್ಗ ಸೊಪ್ಪನ್ನ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು, ಅಥವಾ ದಪ್ಪವಾಗಿ ಬೇಕಾದ್ರೂ ಸಹ ಕಟ್ ಮಾಡ್ಕೋಬೋದು. ನಾನು ಬಾಯಿಗೆ ಸಿಗಲಿ ಅಂತ ಹೇಳಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರ್ಗೆಲ್ಲ ಸೊಪ್ಪನ್ನ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಬೇಕು. ಒಂದೆಲ್ಗ ಸೊಪ್ಪು, ಈರುಳ್ಳಿ, ಹಾಗೆ ಅಕ್ಕಿ ಇಟ್ಟು ಉಪ್ಪು ಎಲೆಯನ್ನೆಲ್ಲ ಹಾಕ್ಕೊಂಡಿದ್ವಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಕಟ್ಟಿದ್ರೆ ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು. ಆ ರೀತಿ ಕಲಸ್ಕೊಳ್ಳಿ. ನಾನೀಗ
ಸ್ಟೌ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಆ ಕಾಯಲಿಕ್ಕೆ ಇಟ್ಟಿರೋ ಎಣ್ಣೆನಲ್ಲಿ ಒಂದು 2-3 ಚಮಚ ಆಗಷ್ಟು ಎಣ್ಣೆನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ವಡೆ ಗರಿಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿನೂ ಸಹ ಇರುತ್ತೆ. ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಹಿಟ್ಟನ್ನ ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಕಲಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕಲಸ್ಕೊಂಡ್ರೆ ಸಾಕಾಗುತ್ತೆ. ಈ ವಡೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ನೀವು ಎಷ್ಟು ದಪ್ಪ ವಡೆ ಮಾಡ್ಕೊಳ್ತೀರಾ ಅಂತ ನೋಡಿಕೊಂಡು ಅಷ್ಟು ಸೈಜ್ಗೆ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ತಟ್ಬಿಟ್ಟು ಹಾಕೋಬಹುದು ಎಣ್ಣೆಗೆ. ಅಷ್ಟು ಈಸಿಯಾಗಿ ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಆ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆನ 2 ಕೈಗಳಿಂದ ಪ್ರೆಸ್ ಮಾಡಿದರೆ ಈ ರೀತಿ ಫ್ಲ್ಯಾಟ್ ಆಗುತ್ತೆ. ಸ್ವಲ್ಪ ದಪ್ಪಗೆ ಇರಲಿ, ತುಂಬ ತೆಳು ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈ ವಡೆದು. ಸ್ವಲ್ಪ ದಪ್ಪಗೆ ಮಾಡಿದ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಣಲಿ ಹಂಚಿಂದ ನೀವು ವಡೆಗಳನ್ನ ಹಾಕಿ, ಇಲ್ಲ ಅಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೈಡಿಂದನೇ ಎಣ್ಣೆಗೆ ಬಿಡಬೇಕಾಗುತ್ತೆ ವಡೆನ. ನೋಡಿ, ಇಷ್ಟು ನಾನು ಹಾಕ್ತಿದ್ದೀನಲ್ಲ, ಅಷ್ಟು ದಪ್ಪ ವಡೆ ಮಾಡಿ ನೀವು ಎಣ್ಣೆಗೆ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಫ್ಲೇಮ್ನ ಹೈಯಲ್ಲೇ ಇಟ್ಕೊಳ್ಳಿ. ವಡೆ ಬಿಡಬೇಕಾದ್ರೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಮೇಲ್ಗಡೆ ಗರಿಗರಿ ಆಗಬೇಕು, ಹಾಗೆ ಕಲ್ಲರು ಸಹ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನಾವು 2-3 ದಿನ ಇಟ್ಕೊಂಡು ಸಹ ತಿನ್ಬೋದು, ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ನಿಮಗೆ ಜಾಸ್ತಿ ಹೊತ್ತು ವಡೆಗಳು ಗರಿಯಾಗಿರಬೇಕು ಅಂದರೆ ನೀವು ಜಾಸ್ತಿ ಹೊತ್ತು ಕಡಲೆಬೇಳೆನ ನೆನೆ ಹಾಕೋಕ್ಕೆ ಹೋಗ್ಬಿಡಿ. 1-3 ಅವರ್ ನೆನೆಸಿದರೆ ಸಾಕು. ಜಾಸ್ತಿ ಹೊತ್ತು ಕಡಲೆಬೇಳೆ ನೆನೆಸಿದರೆ ನೀವು 2-3 ದಿನ ಇಟ್ಟಾಗ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ. ಆವಾಗ ಮಾಡ್ಕೊಂಡು ತಿಂದರೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ. ನೀವು 2-3 ದಿನ ಇಟ್ಕೊಂಡು ತಿನ್ನಬೇಕು ಅನ್ನೋರು ಕಡಲೆಬೇಳೆನ 2-3 ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ವಡೆ ಚೆನ್ನಾಗಿ ಬೆಂದಿದೆ. ನಾನು ಒಂದು ಪ್ಲೇಟ್ಗೂ ಸಹ ತೆಗೆದುಕೊಂಡಿದ್ದೀನಿ. ಇದೇ ಥರ ಉಳಿದಿರೋ ವಡೆಗಳನ್ನು ಸಹ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ರೆ ನೀವು ಎಣ್ಣೆಗೆ ಬಿಡಬೇಕಾದ್ರೆ ಈಸಿ ಆಗುತ್ತೆ. ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೋಬೋದು, ಆವಾಗ ಈಸಿಯಾಗಿ ಬೇಗನೆ ಆಗುತ್ತೆ. ಇದೇ ಥರ ಎಲ್ಲ ವಡೆಗಳನ್ನು ಸಹ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಒಂದ್ಸಲ ಒಂದೆಲ್ಗ ಸೊಪ್ಪಿನ ವಡೆನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾವು ನಾರ್ಮಲಾಗಿ ಮಾಡೋ ಕಡಲೆಬೇಳೆ ವಡೆಗಿಂತನೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ವಡೆ ಮಾಡಿರೋ ತೋರಿಸ್ತಾ ಇದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮುರಿದು ಸಹ ತೋರಿಸ್ತಾ ಇದ್ದೀನಿ, ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ. ಇದೇ ಥರ ವಡೆಗಳನ್ನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೀವು ನಾರ್ಮಲಾಗಿ ತಿನ್ನೋ ಕಡಲೆಬೇಳೆ ವಡೆಗಿಂತ ಒಂದೆಲ್ಗ ಸೊಪ್ಪು ಹಾಕಿ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ವಡೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.